ओम श्री गुरु बसवलिंगाय नमः। ओम नमः शिवाय। सर्वरिगू भक्तिया शरण शरणार्थी। नानु निम्म योग गुरु वैद्य श्री चन्नबसवण्ण। श्री गंगा योग निसर्ग चिकित्सा हागू आयुर्वेद संशोधना केंद्र बेंगलूरु हुब्बळ्ळि मत्तु धारवाड। तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिया स्वागत। ई दिनद संचिकेयल्लि सक्करे कायिले इदन्न निवारणे माडिकोळ्ळोदु हेगे ई कुरितागिरतक्कंत माहितिगळन्नु नोडोण। निमगे आश्चर्य अनिसबहुदु एल्लरू ई सक्करे कायिलेयन्न नियंत्रण माडोदु हेगे अंत हेळ्तारे। गुरुगळु सक्करे कायिलेयन्न निवारणे माडोदु हेगे अंत हेळ्ता इद्दारल्ल। सक्करे कायिले निवारणे आगोदिल्ल अंत एल्लरू हेळ्तारे। इवर नोड़े निवारणे आगते अंत हेतार संदेह निम्मल्लि बंदे बरत। याकंतरे नूर के तोबत्तरोंबत्तरष्टु जन सुळ्ळन्ने हेळि ओब्बरु मात्र सत्य हेळिद्रे आ सत्य सुळ्ळु अंत नमगे अनिसुत्ते। ताय यदे हाले नंजागि कोलुवडे इन्नारिगे दूरलि कूडल संगम देव। यारू नमगे सत्यवन्न हेळबेकागित्तु व्यवहारिकतेय वंदे वंदु स्वार्थदिंदागि अवरे नमगे सुळ्ळन्नु हेळिदाग नमगे इंतह सहजवागिरतक्कंत भावनेगळु बरोदु तुंबा सहज। नानु निमगे इवत्तु हेळ्ता इरतक्कंत ई मनेमद्दुगळन्नु सरियागि नीवु बळसिद्दे आद्रे निम्म जीवन क्रमवन्नु ಸರಿಯಾಗಿ ನೀವು ಪರಿವರ್ತನೆ ಮಾಡಿಕೊಂಡಿದ್ದೆ ಆದರೆ ಅವರೇನೇ ಹೇಳಲಿ ಈ ಒಂದು ಶುಗರ್ ವಾಸಿಯಾಗುವುದು ನಿಮ್ಮ ಅನುಭವಕ್ಕೇನೇ ಬರ್ತದೆ। ಹೇಗೆ ಶುಗರ್ ಅನ್ನು ವಾಸಿ ಮಾಡ್ಕೊಳ್ಳೋದು? ಶುಗರ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದರ ಕಾರಣ, ಅದಕ್ಕೆ ಲಕ್ಷಣ, ಅದಕ್ಕೆ ಮನೆಮದ್ದು ಮತ್ತೆ ಯೋಗ ಇವುಗಳನ್ನು ಸಂಪೂರ್ಣವಾಗಿ ಈ ದಿನದ ಸಂಚಿಕೆಯಲ್ಲಿ ನೋಡೋಣ। ಡಯಾಬಿಟಿಸ್ ನಲ್ಲಿ ಟೈಪ್ 1 ಡಯಾಬಿಟಿಸ್ ಮತ್ತೆ ಟೈಪ್ 2 ಡಯಾಬಿಟಿಸ್ ಅಂತ ಎರಡು ರೀತಿ ಇದೆ। ಟೈಪ್ 1 ಡಯಾಬಿಟಿಸ್ ಅದು ನಿವಾರಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ। ಟೈಪ್ 2 ಡಯಾಬಿಟಿಸ್ ಅನ್ನು ನಾವು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು, ಟೈಪ್ 1 ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಅಂತ ಹೇಳ್ತಾರೆ। ಅದಕ್ಕೆ ಇನ್ಸುಲಿನ್ ಕೊಡ್ತಾರೆ, ಹಾಗೆ ಇನ್ಸುಲಿನ್ ಇಂದ ಮಾತ್ರೆಗಳಿಂದ ಏನೇನೆಲ್ಲ ಅವಘಡಗಳು ಸಂಭವಿಸುತ್ತವೆ ಅಂತಕಂತದ್ದು ನೀವು ಸ್ವಲ್ಪ ಗಮನಿಸಿದ್ರೆ ನಿಮಗೆ ಗಾಬರಿ ಆಗುತ್ತೆ। ಆದರೆ ಅನಿವಾರ್ಯವಾಗಿ ಔಷಧಿಗಳನ್ನು ಇನ್ಸುಲಿನ್ ತೆಗೆದುಕೊಳ್ಳ ಪರಿಸ್ಥಿತಿ ಬಂದಿರೋದ್ರಿಂದ ನೀವು ತೆಗೆದುಕೊಳ್ಳತಾ ಇರ್ತೀರ। ಹೀಗೆ ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಗಳು ಇವುಗಳು ಬರಲಿಕ್ಕೆ ಕಾರಣಗಳು ಅಂತ ಹೇಳಿದ್ರೆ ನಮ್ಮ ಜೀವನ ಕ್ರಮದಲ್ಲಾಗಿರತಕ್ಕಂತ ತಪ್ಪುಗಳು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋದು, ಸಮಯಕ್ಕೆ ಸರಿಯಾಗಿ ಮಲಗದೇ ಇರೋದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡದೇ ಇರೋದು, ಮಾಂಸಾಹಾರ, ಚಹಾ, ಕಾಫಿ, ಬೇಕರಿ ಪದಾರ್ಥ, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು ಇವೆಲ್ಲ ಆಹಾರಗಳನ್ನು ಸಕ್ಕರೆ ಇವೆಲ್ಲವುಗಳನ್ನು ಸೇವನೆ ಮಾಡತಕ್ಕಂಥದ್ದು, ಮಾನಸಿಕ ಒತ್ತಡ, ಹೀಗೆ ವಾತ ಪಿತ್ತ ಕಫಗಳ ವಿಕಾರ, ದೋಷಗಳ ಇಂಬ್ಯಾಲೆನ್ಸ್, ಧಾತುಗಳ ಒಂದು ನಿಷ್ಕ್ರಿಯತೆಯಿಂದಾಗಿ ನಮ್ಮಲ್ಲಿ ಸಕ್ಕರೆ ಕಾಯಿಲೆ ಬರ್ತದೆ। ಹಾಗೆ ಇದು ಬರಲಿಕ್ಕೆ ಕಾರಣಗಳನ್ನು ತಿಳ್ಕೊಂಡ್ವಿ। ಇದು ಬಂದ ಮೇಲೆ ಏನೇನು ಲಕ್ಷಣಗಳು ಬರ್ತವೆ, ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ರೆ ತಕ್ಷಣ ನಮ್ಮ ಶರೀರದಲ್ಲಿ ಏನೇನು ಚೇಂಜಸ್ಗಳು ಆಗ್ತವೆ, ಒಂದು ಅತಿಯಾಗಿ ದಾಹ ಆಗಬಹುದು, ಅತಿಯಾಗಿ ಪದೇ ಪದೇ ಮೂತ್ರ ಬರಬಹುದು, ಕೈಕಾಲು ಉರಿ ಸ್ಟಾರ್ಟ್ ಆಗ್ತದೆ, ಒಂದೇ ಸರಿ ತೂಕ ಕಡಿಮೆ ಆಗ್ತದೆ, ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗುತ್ತೆ, ಜೊತೆಗೆ ಹಸಿವು ಜಾಸ್ತಿ ಆಗುತ್ತೆ, ಶರೀರದಲ್ಲಿ ನಿಶಕ್ತಿ ನಿಸ್ಸತ್ವ ತಲೆ ಸುತ್ತಿ ಬರೋದು, ತುಂಬ ಎಷ್ಟೇ ಊಟ ಮಾಡಿದರೂ ಕೂಡ ಹೊಟ್ಟೆ ಹಸು ತೀರದೇ ಇರೋದು, ಅಜೀರ್ಣ ಶಕ್ತಿ ಹೆಚ್ಚಾಗೋದು, ತಿಂದಿರೋದು ಸರಿಯಾಗಿ ಜೀರ್ಣ ಆಗದೆ
शरीर शक्ति हेगा तुम तेलगिबड़े हीगे हत्तु हलवारु लक्षण सक्करे कायलेयन्न सूचिसुत्तवे इंत लक्षण हत्तिरद वैद्यरन्न भेटियागबहुदु अवरु निमगे आ सक्करे कायले इदेया इल्वा अंत खचितपडिसुत्तारे ई लक्षणगळु बेरे कायलेयिंदनु बंदिरुत्तवे केलवु संदर्भदल्लि आदरे प्रधानवागि सक्करे कायलेयिंद ई लक्षणगळु हेच्चागि काणिसिकोळ्ळुत्तवे ಹಾಗಿದ್ರೆ ಈ ಲಕ್ಷಣಗಳಿದ್ದಾಗ ಪರೀಕ್ಷೆ ಮಾಡಿದ ಮೇಲೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಏನು ಮಾಡಬೇಕು ಒಂದೇ ಒಂದು ಮನೆಮದ್ದನ್ನು ಹೇಳ್ತೇನೆ ಅದನ್ನ ನೀವು 3 ತಿಂಗಳುಗಳ ಕಾಲ ನಿರಂತರವಾಗಿ ಬಳಸಿದ್ರೆ ನಿಮ್ಮ ಸಕ್ಕರೆ ಕಾಯಿಲೆ ರಿವರ್ಸ್ ಆಗುತ್ತೆ ಆ ಮನೆಮದ್ದನ್ನು ನೀವು ಬಳಸಬೇಕಂದ್ರೆ ನಾನು ಹೇಳಿರುವ ಪಥ್ಯ ಮಾಡೋದರ ಮೂಲಕ ಮನೆಮದ್ದನ್ನು ಬಳಸಬೇಕು ಬರೀ ಮನೆಮದ್ದಿನಿಂದ ಉಪಯೋಗ ಇಲ್ಲ बरी आहार पत्यू संपूर्ण परिहार आहार पत्ये जो मनेमद्दु अदर जो योग प्राणायाम मूरू सेरदा निम्म सक्करे कायिले संपूर्ण रिवर्स आगते बहुत जनरदु 21 दिन इन्सुलिन बिट्टिदे इन्सुलिन तेगेदुकोळ्ळता 21 दिवसदल्ले इन्सुलिन बिट्टिबिट्टिदारे सक्करे कायिले संपूर्ण रिवर्स आगिदे अदु हेगे ಯಾವ ಮನೆ ಮದ್ದದು ಯಾವ ಯೋಗ ಯಾವ ಪ್ರಾಣಾಯಾಮ ಮತ್ತೆ ಇದಕ್ಕೆ ಯಾವ ರೀತಿಯಾಗಿರತಕ್ಕಂತ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು ಈಗ ಮೊದಲನೆಯದಾಗಿ ಆಹಾರ ಪದ್ಧತಿಯನ್ನು ಹೇಳ್ತೇನೆ ನಿಮ್ಮ ಆಹಾರದಲ್ಲಿ 60 ರಿಂದ 70% ಬೇಯಿಸದೇ ಇರತಕ್ಕಂತ ತರಕಾರಿಗಳು ಇರಲಿ ಎಲ್ಲಿವರೆಗೂ ನಿಮ್ಮ ಜೀವನ ಪರ್ಯಂತವಾಗಿ ಕನಿಷ್ಠ ಪಕ್ಷ 60 ಭಾಗ ಬೇಯಿಸದೇ ಇರತಕ್ಕಂತ ತರಕಾರಿ ಕ್ಯಾರೆಟ್ ಆಗಿರಬಹುದು ಬೀಟ್ರೂಟ್ ಆಗಿರಬಹುದು ಮೂಲಂಗಿ ಆಗಿರಬಹುದು ಸೌತೆಕಾಯಿ ಆಗಿರಬಹುದು ಟೊಮ್ಯಾಟೋ ಆಗಿರಬಹುದು ಬೆಂಡೆಕಾಯಿ ಆಗಿರಬಹುದು ಸೊಪ್ಪಿನ ಪಲ್ಯಗಳಾಗಿರತಕ್ಕಂತ ಮೆಂತ್ಯ ಸೊಪ್ಪು ಆಗಿರಬಹುದು ಪಾಲಕ್ ಸೊಪ್ಪು ಆಗಿರಬಹುದು ಯಾವುದೇ ಸೊಪ್ಪುಗಳನ್ನು ತಗೊಳ್ಳಿ ಯಾವುದೇ ತರಕಾರಿಗಳನ್ನು ತಗೊಳ್ಳಿ 60% ಸೇವನೆ ಮಾಡಬೇಕು ಸಲಾಡ್ ರೂಪದಲ್ಲಿ ಆದರೂ ಸೇವನೆ ಮಾಡಿ ಆಹಾರಕ್ಕಿಂತ ಮೊದಲು ಅದನ್ನ ಚೆನ್ನಾಗಿ ಜ್ಯೂಸ್ ರೂಪದಲ್ಲಾದರೂ ಸೇವನೆ ಮಾಡಿ ಒಟ್ಟಿನಲ್ಲಿ 60 ಭಾಗ ನಿಮ್ಮ ಹೊಟ್ಟೆ ಹಸಿ ತರಕಾರಿಗಳನ್ನು ತುಂಬಬೇಕು 60 ಭಾಗ ಇದರಿಂದ ಏನಾಗುತ್ತೆ ಅಂದ್ರೆ ಶರೀರದಲ್ಲಿ ಆಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗುತ್ತೆ ಅದು ನಮ್ಮ ಇನ್ಸುಲಿನ್ ಗ್ರಂಥಿಯಲ್ಲಿ ಆಗಿರತಕ್ಕಂತ ಬ್ಲಾಕೇಜ್ ಅನ್ನು ತೆಗೆಯುತ್ತದೆ ಯಾವಾಗ ಇನ್ಸುಲಿನ್ ಗ್ರಂಥಿ ಬ್ಲಾಕ್ ಆಗುತ್ತೆ ಅಲ್ಲಿ ಪ್ಯಾಂಕ್ರಿಯಾಸ್ ನಲ್ಲಿ ತೊಂದರೆಗಳು ಉಂಟಾಗುತ್ತವೆ ಇನ್ಸುಲಿನ್ ಉತ್ಪತ್ತಿ ಮಾಡತಕ್ಕಂತ ಗ್ರಂಥಿಗಳು ಏನಾಗ್ತವೆ ತುಂಬಾ ಬ್ಲಾಕ್ ಆಗ್ತವೆ ಬೀಟಾ ಸೆಲ್ ಗಳಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಬೇಕು ಯಾವ ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ ನಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ಆ ಇನ್ಸುಲಿನ್ ಗ್ಲ್ಯಾಂಡ್ಸ್ ಗಳನ್ನು ಕಂಪ್ಲೀಟ್ ಆಗಿ ಇನ್ಸುಲಿನ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪ್ಯಾಂಕ್ರಿಯಾಸ್ ಅಂತ ಹೇಳಬಹುದು ಅದನ್ನ ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸತಕ್ಕಂತ ಶಕ್ತಿ ಈ ಒಂದು ತರಕಾರಿಗಳಿಗೆ ಸೊಪ್ಪುಗಳಿಗೆ ಇದೆ ಶರೀರದಲ್ಲಿ ಯಾವಾಗ ಆಂಟಿ ಆಕ್ಸಿಡೆಂಟ್ ರಿಚ್ ಆಗುತ್ತೆ ಆಗ ಶರೀರದಲ್ಲಿ ಯಾವುದೇ ಅಂಗಾಂಗಕ್ಕೆ ಉಂಟಾಗಿರತಕ್ಕಂತ ಆ ಒಂದು ಪ್ರಾಣ ಶಕ್ತಿಯ ಕೊರತೆ ಸಂಪೂರ್ಣವಾಗಿ ನೀಗುತ್ತೆ ಆ ಪ್ರಾಣ ಶಕ್ತಿಯ ಕೊರತೆಯಿಂದಾಗಿನೇ ಪ್ಯಾಂಕ್ರಿಯಾಸ್ ವೀಕ್ ಆಗಿರುತ್ತೆ ಇಂತಹ ಆಹಾರದಿಂದಾಗಿ ಪ್ರಾಣ ಶಕ್ತಿ ಪ್ಯಾಂಕ್ರಿಯಾಸ್ ನಲ್ಲಿ ಕ್ರಿಯಾಶೀಲವಾಗಿ ಪ್ಯಾಂಕ್ರಿಯಾಸ್ ಮತ್ತೆ ಸದೃಢವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಬೀಟಾ ಸೆಲ್ ಗಳು ಕ್ರಿಯಾಶೀಲವಾಗಿ ಇನ್ಸುಲಿನ್ ಉತ್ಪತ್ತಿ ಸಮರ್ಪಕವಾಗಿ ಆಗುತ್ತೆ ಜೊತೆಗೆ ಅಲ್ಲಿ ಪ್ರಧಾನವಾಗಿ ಸೆಲ್ ರಿಸೆಪ್ಟರ್ ಗಳಲ್ಲೂ ಕೂಡ ತೊಂದರೆ ಉಂಟಾಗಿರುತ್ತೆ ಕೆಲವು ಬಾರಿ ಇನ್ಸುಲಿನ್ ಉತ್ಪತ್ತಿ ಆದರೂ ಕೂಡ ಸೆಲ್ ರಿಸೆಪ್ಟರ್ ಗಳು ಅಂತ ಇರ್ತವೆ ಅಂದ್ರೆ ಒಂದು ಕೋಶಗಳಿಗೆ ಬಾಗಿಲುಗಳು ಇರ್ತವೆ ಇದನ್ನ ನಾನು ಹೇಳ್ತಾ ಇರೋದು ರೋಗಶಾಸ್ತ್ರ ಪ್ಯಾಥೋಫಿಜಿಯಾಲಜಿ ಆ ಸೆಲ್ಸ್ ರಿಸೆಪ್ಟರ್ ಗಳು ಓಪನ್ ಆಗದೇ ಇಲ್ಲ ಅದು ಓಪನ್ ಆಗದೇ ಇದ್ದಾಗ ಇನ್ಸುಲಿನ್ ಅಲ್ಲೇ ಉಳಿತದೆ ಆ ಗ್ಲೂಕೋಸ್ ಕೂಡ ಅಲ್ಲೇ ಉಳಿತದೆ ಅಲ್ಲೇ ಉಳಿದಾಗ ಏನಾಗುತ್ತೆ ಇನ್ನಷ್ಟು ಬ್ಲಡ್ ನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ರ್ಯಾಂಡಮ್ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಪರ್ಮನೆಂಟ್ ಆಗಿ ಸಕ್ಕರೆ ಕಾಯಿಲೆಯ ಪೇಷಂಟ್ ಗಳಾಗ್ತವೆ ಹಾಗಾಗಿ ಆ ಸೆಲ್ ರಿಸೆಪ್ಟರ್ ಗಳನ್ನು ಕೂಡ ಇದು ಶುದ್ಧೀಕರಣ ಮಾಡುತ್ತೆ ಅವುಗಳನ್ನು ಕೂಡ ಕ್ರಿಯಾಶೀಲಗೊಳಿಸುತ್ತೆ ಅವುಗಳು ಸರಿಯಾಗಿ ಸೆನ್ಸಿಟಿವ್ ಆಗಿರೋಂಗೆ ಮಾಡುತ್ತೆ ಇಂತಹ ಆಹಾರ ಪದ್ಧತಿ ಜೊತೆಗೆ 6 ತಿಂಗಳಿಗೊಮ್ಮೆ
ನೀವು 21 ದಿನ ಬೇಯಿಸದೇ ಇರತಕ್ಕಂತ ಆಹಾರವನ್ನು ತಿನ್ನಬೇಕು 6 ತಿಂಗಳಿಗೊಮ್ಮೆ 21 ದಿನ ಹಣ್ಣು ತರಕಾರಿ ಮೊಳಕೆ ಕಾಳುಗಳು ಸೊಪ್ಪುಗಳನ್ನು ಹಸಿ ಹಸಿದಾಗಿ ತಿನ್ನಬೇಕು ಕುದಿಸಬಾರದು ಬೇಯಿಸಬಾರದು ಹೀಗೆ 21 ದಿನ 6 ತಿಂಗಳಿಗೊಮ್ಮೆ ನೀವು ಮಾಡ್ತಾ ಹೋಗಬೇಕು ಎಲ್ಲಿವರೆಗೂ ನಿಮ್ಮ ಜೀವ ಇರುವವರೆಗೆ ಅಂದ್ರೆ ನಿಮ್ಮ ಜೀವನ ಇರುವವರೆಗೆ ಆ ಸಮಸ್ಯೆ ಬರೋದಿಲ್ಲ ಹೀಗೆ ನೀವು ಮಾಡ್ತಾ ಹೋದ್ರೆ ಮೊದಲು 21 ದಿನ ಇದನ್ನ ಶುರು ಮಾಡಿದ್ರೆ ಅಲ್ಲೇನೇ ನಿಮ್ಮ ಇನ್ಸುಲಿನ್ ನಿಂತು ಹೋಗುತ್ತೆ ಅಲ್ಲೇನೇ ನಿಮ್ಮ ಶುಗರ್ ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ ಅಷ್ಟು ಅದ್ಭುತವಾಗಿರತಕ್ಕಂತ ಒಂದು ಚಿಕಿತ್ಸೆ ಇದು ಇದಾದ ಮೇಲೆ ಆಹಾರದಲ್ಲಿ 60% ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು ಬಹಳ ಜನ ಹಣ್ಣು ಮತ್ತೆ ತರಕಾರಿ ಕ್ಯಾರೆಟ್ ಬಿಟ್ಬಿಟ್ಟು ತಿಂದ್ರೆ ಏನಾಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ನೀವು ಒಂದ್ ಫಾಲೋ ಮಾಡಿ ಡಾಕ್ಟರ್ ಹೇಳಿದ್ದಾದರೂ ತಲೆಯಲ್ಲಿ ಇಟ್ಕೊಳ್ಳಿ ನಾವು ಹೇಳಿದ್ದಾದರೂ ತಲೆಯಲ್ಲಿ ಇಟ್ಕೊಳ್ಳಿ ಎರಡನ್ನೂ ಸೇರಿಸಿ ಕಂಪ್ರೆಸ್ ಮಾಡಿ ನೀವೇನಾಗಬಾರದು ಕನ್ಫ್ಯೂಸ್ ಆಗಬಾರದು ಹಾಗೆ ನೀವು ನಾವು ಹೇಳಿರತಕ್ಕಂತದರ ಮೇಲೆ ನಂಬಿಕೆ ಇದ್ದರೆ ಸರಿಯಾಗಿ ಮಾಡಿ ಅದು ಹಂಗಿದೆ ಇದು ಹಿಂಗಿದೆ ಅಂತಕಂತ ಡೌಟ್ಫುಲ್ ಇದ್ದರೆ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ಫ್ರಕ್ಟೋಸ್ ಸಿಹಿಯಿಂದ ಸಕ್ಕರೆ ಜಾಸ್ತಿ ಆಗೋದಿಲ್ಲ ಸುಕ್ರೋಸ್ ಸಿಹಿಯಿಂದ ಬಹಳ ಸಕ್ಕರೆ ಬೇಗ ಜಾಸ್ತಿ ಆಗುತ್ತೆ ಈ ಫ್ರಕ್ಟೋಸ್ ಸಿಹಿನು ಕೂಡ ತುಂಬಾ ಕಡಿಮೆ ಇರ್ತದೆ ಹಣ್ಣು ತರಕಾರಿಗಳಲ್ಲಿ ಈ 1 ಕೆಜಿ ದಾಳಿಂಬೆ ತಿಂದ್ರೆ ಅರ್ಧ ಸ್ಪೂನ್ ನಷ್ಟು ಕೂಡ ಸಕ್ಕರೆ ಅಂಶ ಅದರಲ್ಲಿ ಇರೋದಿಲ್ಲ ಹಾಗೆ ಪಪ್ಪಾಯಿ ತಿನ್ನಬಹುದು ದಾಳಿಂಬೆ ತಿನ್ನಬಹುದು ಸೀಬೆಹಣ್ಣು ತಿನ್ನಬಹುದು ಬಾಳೆಹಣ್ಣು ಮತ್ತೆ ಸಪೋಟ ಹಣ್ಣು ಜೊತೆಗೆ ಮಾವಿನ ಹಣ್ಣನ್ನ ಹೊರತುಪಡಿಸಿದರೆ ಎಲ್ಲಾ ಹಣ್ಣುಗಳನ್ನು ತಿನ್ನಬಹುದು ಹೀಗೆ ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಬೇಕು ಹೀಗೆ ಇವುಗಳನ್ನು ಬಳಸ್ತಾ ಹೋದರೆ ಕಂಪ್ಲೀಟ್ ಆಗಿ ನಮ್ಮ ಬೀಟಾ ಸೆಲ್ಗಳು ರಿಯಾಕ್ಟಿವೇಟ್ ಆಗ್ತವೆ ಪ್ಯಾಂಕ್ರಿಯಾಸ್ ಶುದ್ಧವಾಗುತ್ತೆ ಕ್ರಿಯಾಶೀಲವಾಗುತ್ತೆ ಹೀಗಾದಾಗ ನಮ್ಮ ಆ ಒಂದು ಡಯಾಬಿಟಿಸ್ ನಮ್ಮ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ ಹೀಗೆ ಇದಾದ ಮೇಲೆ ಮನೆಮದ್ದನ್ನ ಹೇಳಿದೆ ನಾನು ಏನು ಮನೆಮದ್ದು ಅಂತ ಹೇಳಿದ್ರೆ ಎಕ್ಕದ ಎಲೆ ಇರ್ತದಲ್ಲ ಹಳದಿ ಎಲೆ ಹಣ್ಣಾಗಿರೋ ಎಲೆ ಎಕ್ಕದ ಎಲೆ ಅದನ್ನ 100 ಗ್ರಾಂ ತೆಗೆದುಕೊಳ್ಳಿ ಒಣಗಿರತಕ್ಕಂತ ಎಕ್ಕದ ಎಲೆ ಪುಡಿ ಒಣಗಿರತಕ್ಕಂತ ಎಕ್ಕದ ಎಲೆ ಯಾವ ಎಲೆ ತೆಗೆದುಕೊಂಡು ಬರಬೇಕು ಹಣ್ಣಾಗಿರೋ ಎಲೆ ತೆಗೆದುಕೊಂಡು ಬರಬೇಕು ಹಸಿರು ಎಲೆ ಅಲ್ಲ ಹಣ್ಣಾದಾಗ ಎಕ್ಕದ ಎಲೆ ಹಳದಿ ಆಗಿರುತ್ತೆ ಅಂತ ಹಳದಿ ಕಲರ್ ಇರತಕ್ಕಂತ ಎಲೆಯನ್ನ ತೆಗೆದುಕೊಂಡು ಮನೆಯಲ್ಲಿ ಬಂದು ಒಣಗಿಸಬೇಕು ಅದರ ಪೌಡರ್ 100 ಗ್ರಾಂ ಹಾಕಬೇಕು ಹಾಗೇನೇ ತಂಗಡಿ ಹೂವು ಅಂತ ಕರೀತಾರೆ ಆ ಹೂವನ್ನು ಕೂಡ ನೆರಳಲ್ಲಿ ಒಣಗಿಸಿ ಅದನ್ನು ಕೂಡ ಪೌಡರ್ ತಯಾರಿಸಿಕೊಳ್ಳಬೇಕು ಆ ಪೌಡರ್ 100 ಗ್ರಾಂ ಇದರ ಜೊತೆಗೆ ನೆಗ್ಗಿಲು ಮುಳ್ಳು ಅಂತ ಹೇಳ್ತಾರೆ ಅದಕ್ಕೆ ಗೋಕ್ಷುರ ಅಂತ ಹೇಳ್ತಾರೆ ಅದನ್ನು ಕೂಡ ನೆರಳಲ್ಲಿ ಒಣಗಿಸಿ ಅದರ ಪೌಡರ್ ತಯಾರಿಸಿಕೊಳ್ಳಬೇಕು ಅದು ಕೂಡ 100 ಗ್ರಾಂ ಇನ್ನ ಇದಾದ ಮೇಲೆ ಅಮೃತ ಬಳ್ಳಿಯ ಕಾಂಡ ಅದನ್ನು ಕೂಡ ನೆರಳಲ್ಲಿ ಒಣಗಿಸಿ ಅದರ ಪೌಡರ್ ತಯಾರಿಸಿಕೊಳ್ಳಬೇಕು 100 ಗ್ರಾಂ ನಷ್ಟು ಬಿಲ್ಪತ್ರೆ ಎಲೆ ಅಥವಾ ಅದರ ಒಂದು ತಿರುಳು ಕಾಯಿ ಒಳಗಡೆ ತಿರುಳು ಇರ್ತದಲ್ಲ ಆ ತಿರುಳನ್ನು ನೆರಳಲ್ಲಿ ಒಣಗಿಸಿ ಅದರದು 100 ಗ್ರಾಂ ಪೌಡರ್ ತಯಾರಿಸಿಕೊಳ್ಳಿ ಪೌಡರ್ ಅಂದ್ರೆ ಸಂಪೂರ್ಣವಾಗಿ ಫೈನ್ ಪೌಡರ್ ಅಂತ ಆಗಬೇಕು ಅಂತಿಲ್ಲ ಸ್ವಲ್ಪ ಅದರಲ್ಲಿ ಹಳಕ ಹಳಕ ಇದ್ದರೂ ಕೂಡ ತೊಂದರೆ ಇಲ್ಲ ನಡೆಯುತ್ತದೆ ಹೀಗೆ ಇವುಗಳೆಲ್ಲವನ್ನು ಸೇರಿಸಿಕೊಳ್ಳಿ ಗರಿಕೆಯ ಒಂದು ಪೌಡರ್ನ ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು 100 ಗ್ರಾಂ ಸೇರಿಸಿಕೊಳ್ಳಿ ಇವೆಲ್ಲ ಪೌಡರ್ನ ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡ್ಕೊಂಡು ಅದನ್ನ ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಆಹಾರದ ಅರ್ಧ ಗಂಟೆ ಮೊದಲು ಸೇವನೆ ಮಾಡಿ ಜೊತೆಗೆ ಕಪಾಲಭಾತಿ ಪ್ರಾಣಾಯಾಮ ಮಾಡಿ ಅಪಾನ ಮುದ್ರೆಯಲ್ಲಿ ನೇರವಾಗಿ ಕೂತ್ಕೊಂಡು ಈ ಪ್ರಾಣಾಯಾಮವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಒಂದು ತಾಸು ಮಾಡಿ ಸಂಜೆ ಆಹಾರದ ನಂತರ ಮಧ್ಯಾಹ್ನದ ಆಹಾರದ ನಂತರ ಒಂದು 5 ಅವರ್ ಗ್ಯಾಪ್ ಇರಬೇಕು ಸಂಜೆ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ಮಾಡಿ ಕಪಾಲಭಾತಿ ಬೆಳಗ್ಗೆ 1 ಗಂಟೆ ರಾತ್ರಿ ಅರ್ಧ ಗಂಟೆ ಅದಾದ ಮೇಲೆ ನಾಡಿಶೋಧನ ಪ್ರಾಣಾಯಾಮ ಬೆಳಗ್ಗೆ 15 ನಿಮಿಷ ರಾತ್ರಿ 15 ನಿಮಿಷ ಆಮೇಲೆ ಇದಾದ ಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಇದನ್ನ ಬೆಳಗ್ಗೆ ಒಂದು 5 ನಿಮಿಷ ರಾತ್ರಿ ಒಂದು 5 ನಿಮಿಷ ಹೀಗೆ ಮಾಡಬೇಕು ಕಪಾಲಭಾತಿ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇವೆ ಅದನ್ನ ನೋಡಿ ನೀವು ಮಾಡಿ ಹೀಗೆ ನೀವು ಪ್ರಾಣಾಯಾಮವನ್ನು ಮಾಡಿ ಜೊತೆಗೆ ಮನೆಮದ್ದುಗಳನ್ನು ಬಳಸಿ ಆಹಾರ ಪದ್ಧತಿಯನ್ನು ಪರಿವರ್ತನೆ ಮಾಡ್ಕೊಂಡ್ರೆ ನಿಮ್ಮ ಡಯಾಬಿಟಿಸ್ ಸಮಸ್ಯೆ 100ಕ್ಕೆ 100 ವಾಸಿ ಆಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ವಿ ಏನು ಮಾಡಬಾರದು ಯಾವ ಪತ್ತೆ ಮಾಡಬೇಕು ಅಂತ ಹೇಳಿದ್ರೆ ಏನೇನು ತಿನ್ನಬಾರದು ಅಂದ್ರೆ ಚಹಾ ಕಾಫಿ
ಆಲೂಗಡ್ಡೆ ಬದನೆಕಾಯಿ ಬೇಕರಿ ಪದಾರ್ಥ ಮಾಂಸಹಾರ ಕರಿದ ಪದಾರ್ಥ ಫಾಸ್ಟ್ ಫುಡ್ ಜಂಕ್ ಫುಡ್ ಸರಾಯಿ ಗುಟ್ಕಾ ತಂಬಾಕು ಬೀಡಿ ಸಿಗರೇಟ್ ಇವೆಲ್ಲವುಗಳಿಂದ ದೂರ ಇರಬೇಕು ಇವೆಲ್ಲವುಗಳಿಂದ ದೂರ ಇದ್ದು ಈ ಹೇಳಿರತಕ್ಕಂತ ಪಥ್ಯ ಸರಿಯಾಗಿ ಮಾಡಿ ನಾವು ಹೇಳಿರತಕ್ಕಂತ ಜೀವನ ಕ್ರಮವನ್ನ ಆಹಾರ ಪದ್ಧತಿಯನ್ನ ಪ್ರಾಣಾಯಾಮ ನೀವು ಮಾಡಿದ್ದೆ ಆದರೆ ನಿಮ್ಮ ಶುಗರ್ ವಾಸಿ ಆಗೋದು ಗ್ಯಾರಂಟಿ ಶತಸಿದ್ಧ ನಾವು ಸಾವಿರಾರು ಜನರನ್ನ ಈ ಕಾಯಿಲೆಯಿಂದ ಹೊರತಂದಿರತಕ್ಕಂತ ಅನುಭವದ ಮೇರೆಗೆ ಹೇಳ್ತಾ ಇದ್ದೇವೆ ಇದಿಷ್ಟು ಮಾಡಿದರೂ ಕೂಡ ವಾಸಿ ಆಗಿಲ್ಲ ಅಂದ್ರೆ 100ಕ್ಕೆ 99% ಜನರಿಗೆ ವಾಸಿ ಆಗುತ್ತೆ 0.1% ಜನರಿಗೆ ಮಾತ್ರ ಆಗೋದಿಲ್ಲ ಅಂತವರು ನಮ್ಮನ್ನ ಸಂಪರ್ಕ ಮಾಡಬಹುದು ಅದಕ್ಕೆ ಸೂಕ್ತವಾಗಿರತಕ್ಕಂತ ಚಿಕಿತ್ಸೆ ಇದೆ ಪಂಚಕರ್ಮ ಚಿಕಿತ್ಸೆ ಇದೆ ಅದನ್ನು ಸರಿಯಾಗಿ ಮಾಡಿದ್ರೆ ನಿಮ್ಮ ಡಯಾಬಿಟಿಸ್ ನಿವಾರಣೆ ಆಗುತ್ತೆ 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 ಅಂತಕಂತ ಭರವಸೆಯನ್ನು ಕೊಡ್ತಾ ಯಾಕಂದ್ರೆ ನಾವು ಭರವಸೆಯನ್ನು ಕೊಡ್ತೇವೆ ಆ ಭರವಸೆಗೆ ನೀವು ತಕ್ಕ ಹಾಗೆ ಬದುಕಬೇಕು ಇಲ್ಲಂದ್ರೆ ಉಪಯೋಗ ಇಲ್ಲ ನಿಮ್ಮ ದುಡ್ಡು ಹಾಳಾಗುತ್ತೆ ನಮ್ಮ ಹೆಸರು ಹಾಳಾಗುತ್ತೆ ಅದಕ್ಕೆ ಸರಿಯಾಗಿ ಪತ್ತೆ ಮಾಡ್ತೀನಿ ಅಂತಕಂತವರು ಮಾತ್ರ ಚಿಕಿತ್ಸೆಯನ್ನ ಔಷಧಿಯನ್ನ ಮನೆಮದ್ದುಗಳನ್ನು ಬಳಸಿ ಇಲ್ಲಂದ್ರೆ ದಯವಿಟ್ಟು ನೀವು ನಿಮ್ಮ ಪಾಡಿಗೆ ಇದ್ದು ಬಿಡಿ ಇಲ್ಲಂದ್ರೆ ಯಾಕಂದ್ರೆ ದೋಬಿಕಾ ಕುತ್ತನ ಗರ್ಕನ ಗಾಟಕ ಅಂದಂಗ ಆಗಬಾರದು ಅದಕ್ಕೆ ನಾವು ಹೇಳಿರೋದು ಸರಿಯಾಗಿ ನಿಮಗೆ ಲಾಭ ಸಿಗಬೇಕು ಅಂದ್ರೆ ನೀವು ಪರಿವರ್ತನೆ ಆಗಲೇಬೇಕು ನಾನು ಅದನ್ನು ತಿಂತೇನೆ ಇದನ್ನು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ ಅಂತಕಂತ ಮಾಹಿತಿಯನ್ನು ಹೇಳ್ತಾ ಆತ್ಮೀರೆ ಇಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಫೇಸ್‌ಬುಕ್ ನಲ್ಲಿ ಶೇರ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ಇನ್‌ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿ ಫೇಸ್‌ಬುಕ್ ನಲ್ಲಿ ಒಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ತಾವು ನಮ್ಮನ್ನ ಫಾಲೋ ಮಾಡಬಹುದು ಅಂತಕಂತ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಟ್ಟಿಗೆ ಗುಣವಾಗದ ಎಲ್ಲಾ ಕಾಯಿಲೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿ ಆರೋಗ್ಯವಾಗಿ ಬದುಕೋಣ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ